ಆಕಾಶ ಎಷ್ಟಿದೆ ಅಂತ ಅಳಿಯಕ್ಕಾಗಲ್ಲ, ಬಟ್ ಆಕಾಶದಲ್ಲಿ ಹಾಸ್ಟೆಲ್ ಹಾರಾಡ್ಬೇಕು ಅಂತ ದುಡ್ಡಿರಲ್ಲ. ಸೊ ನಾವು ದುಡ್ಡು ಕೊಡ್ತೀವಿ ಅಂದ್ರೆ ಯಾರು ಬೇಡ. ತುಂಬಾ ಚೆನ್ನಾಗಿದೆ ಮೇಡಮ್, ಅವರೇ ಒಂದೇ ಟೇಕಲ್ ಮಾಡಿದಾರಲ್ವಾ, ತುಂಬಾ ಚೆನ್ನಾಗಿ ಬಂದಿದೆ. ಯಾರು ಈ ತರ ಮಾಡಲಿಲ್ಲ, ಸಕ್ಸಸ್ ಆಗುತ್ತೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ. ಡಿಜೆ ಆಕ್ಟಿಂಗ್ ಅಂತೂ ಸೂಪರ್, ಚೆನ್ನಾಗಿದೆ, ಮಸ್ತ್ ಮೂವಿ, ಸೂಪರ್ ಆಕ್ಟಿಂಗ್, ಬೇರೆ ಲೆವೆಲ್ ಅಂದ್ರೆ ಬೇರೆ ಲೆವೆಲ್, ಸೂಪರ್ ಮೂವಿ, ಸೂಪರ್ ಹೇಗಿತ್ತು, ಸಾಕಾಗಿ ಸೂಪರ್ ಆಗಿ, ಸೂಪರ್ ಮೂವಿ, ಸೂಪರ್ ಸೂಪರ್ ಚೆನ್ನಾಗಿದೆ, ಚೆನ್ನಾಗಿತ್ತು, ಕಾಮಿಡಿ ಮೂವಿ ಸೂಪರ್ ಆಗಿತ್ತು, ನಿಮ್ಗೆ ಇಷ್ಟ ಆಯ್ತು, ಮಾತಾಡೋದೇ ಬೇಡ, ಡಿಜೆ ಸೂಪರ್, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ನಂದು ಫಸ್ಟ್ ಡೆಬ್ಯೂ ಮೂವಿ, ತುಂಬ ಎಮೋಷ್ನಲ್, ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಚೆನ್ನಾಗಿದೆ, ಎಲ್ಲ ಬಂದು ತುಂಬ ಚೆನ್ನಾಗಿದೆ. ಸಿಂಗಲ್ ಟೇಕು, ಹೊಸಬ್ರನ್ನ ಬೆಳೆಸ್ಬೇಕಾಗಿ ಎಲ್ಲರಿಗೂ ವಿನಂತಿ. ಎಲ್ಲ ಚೆನ್ನಾಗಿದೆ ಮೇಡಮ್, ಯಾವುದು ಚೆನ್ನಾಗಿಲ್ಲ ಅಂತ ಹೇಳೋ ಪ್ರೋಗ್ರಾಮ್ ಏನು ಇಲ್ಲ, ಎಲ್ಲ ತುಂಬ ಚೆನ್ನಾಗಿದೆ. ಬಂದು ಥಿಯೇಟ್ರಿಗೆ ಬಂದು ಹೊಸ ಪ್ರತಿಭೆಗಳನ್ನ ಬೆಳೆಸ್ಬೇಕಾಗಿ ವಿನಂತಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಎಲ್ಲ ಇಷ್ಟ ಆಯಿತು ಓವರ್ ಆಲ್. ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಒನ್ ಟೇಕ್ ಮೂವಿ ಅಲ್ವಾ, ಸೊ ಓಕೆ ಚೆನ್ನಾಗಿದೆ, ನಾಟ್ ಬ್ಯಾಡ್, ಚೆನ್ನಾಗಿದೆ, ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇನ್ನೊಂದು ಪ್ರೌಡ್ ಫೀಲ್ ಅಂದರೆ ಅವ್ನು ನನ್ನ ಓನ್ ಬ್ರದರ್ ಆ್ಯಕ್ಚುಲಿ. ಸೊ ವಿನೋದ್ ಆಗಿ ಮಾಡಿರೋರು, ಸಾರಿ ಮನೋಜ್ ಆಗಿ ಮಾಡಿರೋರು, ಸುನಿಲ್ ಗೌಡ ಅಂತ. ಸೊ ಫ್ರಮ್ ಹಾಸನ್. ಸೊ ತುಂಬ ಖುಷಿಯಾಗಿದೆ. ಆ್ಯಕ್ಚುಲಿ ಸಿಂಗಲ್ ಟೇಕಲ್ಲಿ ತುಂಬ ಕಷ್ಟ, ಎಲ್ಲೂ ಕಟ್ ಹೇಳ್ದೆ, ಎಲ್ಲೂ ಇದು ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ ಸಿಂಗಲ್ ಟೇಕಲ್ಲಿ ಮುಗಿಸಿದ್ದಾರೆ. ಸೊ ಕ್ಯಾಮ್ರಾಮನ್ಗೆ ಹ್ಯಾಟ್ಸ್ ಆಫ್. ಸೊ ಮೂವಿ ಚೆನ್ನಾಗಿದೆ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ಮೂವಿ ನೋಡಿ ಸಪೋರ್ಟ್ ಮಾಡಬೇಕು ಹೊಸ ಕಲಾವಿದರಿಗೆ. ಯಾ ಯಾ ತುಂಬ ಎಕ್ಸೈಟ್ಮೆಂಟಲ್ಲಿ, ತುಂಬ ಪ್ರೌಡ್ ಫೀಲಲ್ಲಿ ನೋಡಿದ್ದೀವಿ. ಫ್ಯಾಮಿಲಿ ಜೊತೆಗೆ ಬಂದಿದ್ದೀವಿ, ನಮ್ಮ ಅಮ್ಮ ಇದ್ದಾರೆ, ನಮ್ಮ ಅಪ್ಪ ಇದ್ದಾರೆ. ಸೊ ತುಂಬ ಖುಷಿ ಆಯಿತು. ಯಾ ತುಂಬ ಎಕ್ಸೈಟ್ಮೆಂಟಲ್ಲಿ ನೋಡಿದ್ವಿ, ಚೆನ್ನಾಗಿದೆ ಮೂವೀಸ್. ಸೊ ಚೆನ್ನಾಗಿದೆ. ಸೊ ಹಾಗೆ ಅವನಿಗೆ ನೆಕ್ಸ್ಟು ಏನಾದರೂ ಅವಕಾಶಗಳು ಸಿಗಲಿ ಅಂತ ಆಶಿಸ್ತೀನಿ ಅಷ್ಟೇ. ಯಾ ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ. ಆ್ಯಕ್ಚುಲಿ ಸಿಂಗಲ್ ಟೇಕಲ್ ಮಾಡಿದಾರ ನಮ್ಮ ಕನ್ನಡ ಇಂಡಸ್ಟ್ರಿ. ಆ್ಯಕ್ಚುಲಿ ಇದು ಮುಂಚೆ ಎಸ್ ನಾರಾಯಣ್ ಟ್ರೈ ಮಾಡಿದ್ರು, ಬಟ್ ಇವ್ರು ಟ್ರೈ ಮಾಡಿದ್ದಾರೆ, ಎಲ್ಲೂ ಫೇಲ್ ಆಗಿಲ್ಲ. ಸೊ ಆ್ಯಕ್ಚುಲಿ ಕಂಟಿನ್ಯೂಸ್ ಚೆನ್ನಾಗಿ ಬಂದಿದೆ, ಒಂದರಿಂದ ಮುಂಚೆ ಕಂಟಿನ್ಯೂಸ್ ಬಂದು ಕಂಟಿನ್ಯೂಸ್ ಬಂದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ವಿಡಿಯೋಗ್ರಫಿ ಸಖತ್ತಾಗಿ ಮಾಡಿದ್ದಾರೆ, ಕ್ಯಾಮ್ರಾಮನ್ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಡೈಲಾಗ್ ಡೆಲಿವರೀಸ್ ಯಾವುದೂ ಮಿಸ್ ಆಗಿಲ್ಲ. ಆ್ಯಕ್ಚುಲಿ ನಾವು ಅಂದರೆ ಬೇರೆ ಮೂವಿಗಳೆಲ್ಲ ಹೆಂಗೆ ಅಂದರೆ ಒಂದು ಒಂದೊಂದು ಶೂಟ್ಗೂ ಫೈವ್ ಫೈವ್ ಮಿನಿಟ್ಸ್ಗೂ ಟೇಕ್ ತೊಗೊಳ್ತಾರೆ, ಡಬಲ್ ಟೇಕ್ ಸಿಂಗಲ್ ಈ ಥರ ಟೇಕ್ ಎಲ್ಲ ತೊಗೊಳ್ತಾರೆ. ಇದು ಒಂದೇ ಟೇಕಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ, ಅದು ಪ್ರೌಡ್ ಫೀಲ್ ಆಗುತ್ತೆ ನಮಗೂ. ಆ್ಯಕ್ಚುಲಿ ಹೇಗೆ ಅಂದರೆ ರೀಲ್ಸ್ ಎಲ್ಲ ಮಾಡೋಕ್ಕೇ ಟ್ರೈ ಮಾಡ್ತಾ ಇರ್ತೀವಿ ನಾವೇ, ಒಂದು 10 times 15 times ಆ ಥರ ಟೈಮ್ ತೊಗೊಳುತ್ತೆ. ಬಟ್ ಇದೇ ಅಂತ ಒಂದೇ ಟೇಕಲ್ಲಿ ಸಕ್ಕದ ಮಾಡಿದ್ದಾರೆ, ಸೂಪರ್. ಹಾಂ ಯಾ ಆ್ಯಕ್ಚುಲಿ ಆಲ್ ದ ಬೆಸ್ಟ್ ಯಂಗ್ ಮ್ಯಾನ್ ಟೀಮ್. ಸಿನಿಮಾ ಸೂಪರ್ ಆಗೈತೆ ಅಮ್ಮ, ಮುತ್ತುರಾಜನವರು ಚೆನ್ನಾಗಿ ತೆಗೆದಿದ್ದಾರೆ. ನಾವು ನೋಡಿದ ಮಟ್ಟಿಗೆ ನವಗ್ರಹ ಫಿಲಮ್ ಸ್ಟೋರಿ ಥರದಲ್ಲಿ ಬರ್ತಾಯಿದೆ ಇದು. ಇದು ನಾವೇನು ನಿಮ್ಗೆ ಹೇಳೋದು ಅಂದರೆ, ನಿಮಗೆ ಪ್ರಚಾರಕರ್ತರಿಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಸ್ನೇಹಿತರಾಗಲಿ ಫ್ರೆಂಡ್ಸ್ಗಳಾಗಲಿ ಪ್ಲಸ್ ಸಂಬಂಧಿಕರಾಗಲಿ ನೀವು ಸ್ವಲ್ಪ ಪ್ರಚಾರ ಮಾಡಿ ಕಳಿಸಿದ್ರೆ ಬಂದು ನೋಡ್ತಾರೆ, ಚೆನ್ನಾಗೈತೆ, ಎಲ್ಲರೂ ಬಂದು ನೋಡಿ ಫಿಲಮು. ಕನ್ನಡ ಫಿಲಮ್ನ ಟ್ಯಾಕೀಸ್ಗಳಿಗೆ ಬಂದು ನೋಡಿದ್ರೆ ಅವ್ರಿಗೂ ಒಂದು ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಯ್ತದೆ, ಆ ಡೈರೆಕ್ಟರ್ಗಳು ಒಂದು ಉತ್ಸಾಹ ಬಂದಂಗೆ ಆಯ್ತದೆ. ಆಲ್ ದಿ ಬೆಸ್ಟ್ ಎಲ್ಲ ಬಂದು ಟ್ಯಾಕೀಸ್ನಲ್ಲಿ ಫಿಲಮ್ಗಳು ನೋಡಿ. ಹಳೆ ಪ್ರತಿಭೆಗಿಂತ ಹೊಸ ಪ್ರತಿಭೆನ ಮುಂದೆ ತರಬೇಕು, ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಡೈರೆಕ್ಟರ್ ಅವರು 2.5 hours ಒಂದು ಪಿಕ್ಚರ್ ಮಾಡವ್ರೆ, ದೇಶ ಪ್ರೇಮ ಬಗ್ಗೆ ತುಂಬ ಚೆನ್ನಾಗಿ ಎತ್ತಿದ್ದಾರೆ. ಎಲ್ಲರೂ ವೀಕ್ಷಕರು ಬಂದು ನೋಡಿ ಹಾರೈಸ್ಬೇಕಂತ ಕೇಳ್ಕೊಳ್ತೀನಿ. ವೆಲ್ಕಮ್.